आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडी तालुक्यात पूर सदृश स्थिती. वेदगंगा दूधगंगा पात्राबाहेर. प्रशासनाकडून सतर्कतेचा इशारा. पश्चिम महाराष्ट्रासह पाणलोट क्षेत्रात होत असलेल्या मुसळधार पावसामुळे मोठ्या प्रमाणात पाणी वाहत येत आहे. त्यामुळे चिकोडी तालुक्यातील कृष्णा दूधगंगा आणि वेदगंगा नद्यातील पाणी पात्राबाहेर पडले असून अनेक ठिकाणी पूल पाण्याखाली गेल्याने पूरसदृश स्थिती निर्माण झाली आहे. कृष्णा नदीवरील कल्लोळ यडूर बंधारा तसेच दूधगंगा नदीवरील मलिकवाड दत्तवाड पूल देखील पाण्याखाली गेला आहे. तर दूधगंगा व वेदगंगा नदीचे पाणीपात्र बाहेर पडले आहे. यामुळे मार्गावरील वाहतूक ठप्प झाली आहे. मागील आठवड्यापासून पश्चिम महाराष्ट्र कोकण तसेच कोकण परिसरात मुसळधार पाऊस पडत आहे. यामुळे तालुक्यातून वाहणाऱ्या कृष्णा दूधगंगा आणि वेदगंगा नद्यांच्या पाणी पातळीत कमालीची वाढ झाली असून सर्वच नद्यांचे पाणी पात्राबाहेर पडले आहे. ಕೃಷ್ಣಾ ನದಿಯಿಂದ 76,000 ಕ್ಯೂಸೆಕ್ಸ್, ದೂಧಗಂಗಾದಿಂದ 30,000 ಕ್ಯೂಸೆಕ್ಸ್, ಒಟ್ಟು 80,000 ಕ್ಯೂಸೆಕ್ ನೀರನ್ನು 30,000 ಇದು 56,000. ಹಂಗಾಗಿ ತೊಗೊಂಡು 80,000 ಕ್ಯೂಸೆಕ್ಸ್ ನೀರು ಬರ್ತಾಯಿದೆ. ಇಪ್ಪರಿಗೆ ಬೇರೆದಿನಲ್ಲಿ 18 ಗೇಟನ್ನು ಓಪನ್ ಮಾಡಿ ಈಗ ನೀರು ಬಿಡ್ತಾಯಿದ್ವಿ. ಈಗ ಯಾವುದೋ ಪ್ರವಾಹದ ಆತಂಕ ಇದೆ. ಈಗ ನೀರು ಇದು ಬಯಲು ತಟ್ಟಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಅದನ್ನು ಕ್ಲಿಯರ್ ಮಾಡ್ತಾಯಿದ್ವಿ. ಮನೆ ಆಗಿತ್ತು, ಮನೆ 780 ಎಂಎಂ ಮಹಾಬಳೇಶ್ವರ, 150 ನಮ್ಮದು ಯಾವತ್ತು ಕರಾಡ ಹಿಂಗಾಗಿತ್ತು. ಆ ನೀರನ್ನು ಇವತ್ತು ಬಂದದ್ದು, ಯಾವುದೇ ಡ್ಯಾಮ್ನಿಂದ ನೀರು ಬಿಟ್ಟಿಲ್ಲ. ಅದಕ್ಕೆ ಮಳೆ ನೀರನ್ನು ಇವಾಗ ಪಾಸ್ ಆಗ್ತಾಯಿದೆ. ನಾವೀಗ ತಯಾರಿತೀವಿ, ಇಲ್ಲೆಲ್ಲ ಸ್ಟಾಫ್ ಹಾಕಿದ್ದೀವಿ, ನೋಡ್ರಿ ಆಫೀಸರ್ ಇದಾರೆ, ಅವರದಾರೆ. ಏನು ಹಂಗೆ ಪ್ರಸ್ತುತ ಬಂದು ನಾವು ಇದ್ದೀವಿ. ಅದಕ್ಕೆ ಈಗೆಲ್ಲ ಕೊಡಿ, ನಮಗೆ ಬಂದ ಡೇಂಜರ್ ಅಂದರೆ 700,000 ಮೇಲೆ ಬರಬೇಕು ನೀರು. ಅದೇ ತಾನೇ ಡೇಂಜರ್ ಅಲ್ಲ. ಮತ್ತು ಇನ್ನೂ ನದಿ ಪಾತ್ರದಲ್ಲಿ ಹೊಳೆ ನದಿ ಇರೋದ್ರಿಂದ ಯಾವುದೇ ರೀತಿಯಿಂದ ಅಪಾಯ ಅಲ್ಲ. ಅದೇ ನದಿ ತೀರೋದಕ್ಕೆ ಯಾವುದು ನೀರು ಹೆಚ್ಚಾಗ್ತಾ ಇದೆ. ನೀರು ತಾವು ನದಿ ಪಾತ್ರದಲ್ಲಿ ಯಾರೂ ಇಳಿಬಾರ್ದು. ಪೈಪ್ ಗೀಪ ತೆಗೆದು ಮೊದಲೇ ತಗೊಂಡ್ರೆ, ಈಗಾಗಲೇ ತಗೊಂಡ್ರೆ ಹೆಚ್ಚಿನ ಪ್ರಮಾಣದಾಗ ಯಾರೂ ಇಳಿಬಾರ್ದು ಅಂತೇಳಿ ಎಲ್ಲ ಕಡೆ ನಾವು ಬೋರ್ಡ್ ಹಾಕಿದ್ದೀವಿ. ತಾವು ಅದನ್ನು ನೋಡ್ಬೋದು. ಇದು ನಾವು ಅಲ್ಲಿ ಕಡೆ ಬೇರೆ ಕಡೆ ಹಾಕಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪೊಲೀಸರವರು ಪೊಲೀಸರಿದ್ದಾರೆ, ಅವರು ಇದ್ದಾರೆ, ನಾವು ಇದ್ದೀವಿ ಮಾಡ್ತೇವೆ. ಈಗ ಎಲ್ಲಿ ಎಮರ್ಜೆನ್ಸಿ ಇದೆ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೀವಿ. ಈಗ ಎರಡು ಕಡೆ ಮಾಡಿದ್ದೀವಿ. ನಮ್ಮ 8 ಹಳ್ಳಿ ಸಿವಿಯರ್ ಬರ್ತವೆ, 25 ಹಳ್ಳಿ ಮಿನಿಮಮ್ ಬರ್ತವೆ. 8 ಹಳ್ಳಿ ಅಂದರೆ ನಮ್ಮ ಕೃಷ್ಣ ನದಿಗೆ ಸಂಬಂಧಪಟ್ಟ 8 ಹಳ್ಳಿ ಬರ್ತವೆ. 8 ಹಳ್ಳಿಗೆ ನಾವು ನೋಡಲ್ ಆಫೀಸರು ಎಲ್ಲ ನಮ್ಮ ತಲೆಟ್ರು ಬಿ ಡಿ ಓ ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಬಿದ್ದಿರ್ತಾರೆ. ಈಗಿದೆ ಒಂದು ಎಡೂರು ಕಲ್ಲೂರು ಮತ್ತು ಮಲಿಕವಾಡು ದಂತವಾಡು ಒಂದು ಸೇತುವೆ ಮಳೆಗಡೆಗಿದೆ. ಕೆಳಮಟ್ಟ ಸೇತುವೆ ಇವು, ಅವುಗಳು ಸಹಿತ ಅಲ್ಲಿ ಸಹಿತ ಅಲ್ಲಿ ಭದ್ರತೆ ಒದಗಿಸಿದ್ವಿ. ತಾಲೂಕಾಡಾಯಿತು, ಜನಪ್ರತಿನಿಧಿಗಳು ಸಹಿತ ಇದನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದು ಕಾರ್ಯಾರಂಭ ಆಗ್ತಾ ಇದೆ. ಇದು ಎಡೂರು ಕಲ್ಲೂರು ಅಂದರೆ ಸರ್ಕಾರ ಮಟ್ಟದಲ್ಲಿ ಮತ್ತು ಸರ್ಕಾರದ ನೀರಾವರಿ ಇಲಾಖೆ ಮಟ್ಟದಲ್ಲಿ ಅಳತೆಡಿ ಇರೋದ್ರಿಂದ ಸ್ವಲ್ಪ ಋಣಗಿತ್ತು. ಮನೆ ಶಂಕುಸ್ಥಾಪನೆ ಕಾರ್ಯಕ್ರಮ ಮುಗಿದು ಈಗ ಕಾರ್ಯ ಆರಂಭ ಆಗ್ತದೆ.